to you by Nandini, milk that millions love. ಜೀರೋ ಪರ್ಸೆಂಟ್ ಲವ್, 100% ಡೆಡಿಕೇಶನ್. ನಾವು ನೀವು ಪ್ರೀತಿಯನ್ನು ಬೇಸಾಗಿಟ್ಟುಕೊಂಡ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ. ಆದರೆ ಇನ್ನೊಂದು ಚಿತ್ರತಂಡ 0% ಲವ್ ಟೈಟಲ್ ಮೂಲಕ ಪ್ರೀತಿಗೆ ಮರುವ್ಯಾಖ್ಯಾನ ಮಾಡಲು ಹೊರಟಂತಿದೆ. ಹೌದು, ಕಳೆದ 1.5 ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಸಂಯುಕ್ತ 2 ಚಿತ್ರವನ್ನು ನಿರ್ಮಾಣ ಮಾಡಿದ್ದವರು ಡಾಕ್ಟರ್ DS ಮಂಜುನಾಥ್. ಈ ಸಿನಿಮಾದಲ್ಲಿ ಯಾರೂ ನಿರೀಕ್ಷಿಸದ ಪಾತ್ರವೊಂದರಲ್ಲಿ ನಟನೆಯನ್ನೂ ಮಾಡಿದ್ದರು. ಇತ್ತೀಚೆಗಷ್ಟೇ ತೆರೆ ಕಂಡು 2019 ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿರುವ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ನಿರ್ಮಾಪಕರು ಇವರೇ. ಈ ಸಿನಿಮಾದಲ್ಲೂ ವಕೀಲರ ಪಾತ್ರವೊಂದನ್ನು ನಿಭಾಯಿಸಿ ಗಮನ ಸೆಳೆದಿದ್ದರು. ಇಂತಹ ಮಂಜುನಾಥ್ 0% ಲವ್ ಎನ್ನುವ ಭಿನ್ನ ಶೀರ್ಷಿಕೆಯ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಲಾಂಚ್ ಆಗುತ್ತಿದ್ದಾರೆ. ಮಂಜುನಾಥ್ ಅವರು ಸಿನಿಮಾಗಾಗಿ ಅರ್ಜುನ್ ಎನ್ನುವ ಹೆಸರಿನಿಂದ ಪಾದಾರ್ಪಣೆ ಮಾಡ್ತಿರೋದು ವಿಶೇಷ. ಕೃಷ್ಣಮೂರ್ತಿ L ಮತ್ತು ರವಿಕುಮಾರ್ HP ನಿರ್ಮಿಸಿರುವ ಈ ಸಿನಿಮಾವನ್ನು ಅಭಿರಾಮ್ ರಚಿಸಿ ನಿರ್ದೇಶಿಸಿದ್ದಾರೆ. ಕಂಪ್ಲೀಟ್ ಶೂಟಿಂಗ್ ಮುಗಿಸಿರುವ ಚಿತ್ರತಂಡ ಪ್ರೇಮಿಗಳ ದಿನ ಅಂದರೆ ಫೆಬ್ರವರಿ 14 ಚಿತ್ರ ಬಿಡುಗಡೆ ಮಾಡಲಿದೆ. ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದ ಮಂಜುನಾಥ್ ಅವರು ನಾಯಕ ನಟನ ಪಾತ್ರಕ್ಕಾಗಿ ಅರ್ಜುನ್ ಎಂದು ಹೆಸರು ಬದಲಿಸಿಕೊಂಡು ನಟನಾಗಿಯೂ ಚಾಪು ಮೂಡಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಐಫೋನಿಂದ ಜಿಗಿದ ಡಿಂಗ. ಶ್ರೀ ಮಾಯಾಕಾರ ಪ್ರೊಡಕ್ಷನ್ ಲಾಂಛನದಲ್ಲಿ ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್ ನಿರ್ಮಾಣದ ಡಿಂಗ ಚಿತ್ರ ಸೆನ್ಸಾರ್ ಆಗಿದ್ದು ಚಿತ್ರದ ಆಡಿಯೋ ರಿಲೀಸ್ ಆಗಿ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ. ಅಭಿಷೇಕ್ ಜೈನ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರದ ಪೂರ್ತಿ ಚಿತ್ರೀಕರಣವನ್ನು ಐಫೋನ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಐಫೋನ್ಗೆ ಹೊಂದುವಂತಹ ವಿಶೇಷ ಲೆನ್ಸ್ಗಳನ್ನು US ತರಿಸಿ ಚಿತ್ರೀಕರಣ ಮಾಡಲಾಗಿದೆ. ಇದು ಇಡೀ ಏಷ್ಯಾದಲ್ಲಿ ಪ್ರಥಮ ಪ್ರಯತ್ನ ಎಂಬುದು ನಿರ್ದೇಶಕರ ಮಾತು. ಅನರ್ವ ಹಾಗೂ ಅನುಷಾ ಚಿತ್ರದ ಜೋಡಿಯಾಗಿದ್ದು ನಿರ್ದೇಶಕ ಅಭಿಷೇಕ್ ಜೈನ್ ಕೂಡ ಚಿತ್ರದಲ್ಲಿ ಮೇಜರ್ ರೋಲ್ ಅನ್ನು ನಿಭಾಯಿಸಿದ್ದಾರೆ. ಕ್ಯಾನ್ಸರ್ನಿಂದ ಸಾಯುತ್ತಿರುವ ವ್ಯಕ್ತಿ ತನ್ನ ಬಳಿ ಇರುವ ಅಚ್ಚುಮೆಚ್ಚಿನ ನಾಯಿ ಡಿಂಗನನ್ನು ತನ್ನ ಬಳಿ ತನ್ನಷ್ಟೇ ಪ್ರೀತಿಯಿಂದ ಸಾಕಲು ವ್ಯಕ್ತಿಯ ಹುಡುಕಾಟ ನಡೆಸುತ್ತಿರುತ್ತಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಾಯಕನಿಗೆ ತನ್ನ ಪ್ರೀತಿಯ ಡಿಂಗನನ್ನು ನೋಡಿಕೊಳ್ಳುವ ಸೂಕ್ತ ವ್ಯಕ್ತಿ ಸಿಗುತ್ತಾನ? ಡಿಂಗನಿಗಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ನಾಯಕನ ಬದುಕಲ್ಲಿ ನಾಯಕಿಯ ಪಾತ್ರವೇನು ಎಂಬ ಪ್ರಶ್ನೆಗಳಿಗೆ ಫೆಬ್ರವರಿ 2 ಈ ಚಿತ್ರ ಬಿಡುಗಡೆಯಾಗಿ ಉತ್ತರ ಸಿಗಲಿದೆ. ಕಾಲಾಂತಕನ ಇಂಟ್ರೆಸ್ಟಿಂಗ್ ಟೀಸರ್. ಜ್ವಲಂತಂ ಚಿತ್ರದ ನಿರ್ದೇಶನದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದ ಅಂಬರೀಷ್ ಅವರು ಇದೀಗ ಕಾಲಾಂತಕ ಚಿತ್ರದ ಮೂಲಕ ಮತ್ತೊಮ್ಮೆ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ವಿಶಿಷ್ಟ ಶೀರ್ಷಿಕೆಯನ್ನು ಮಾರ್ಕಂಡೇಯ ಪುರಾಣದಿಂದ ಪಡೆಯಲಾಗಿದೆ. ಸಮಯ ಮತ್ತು ಮರಣವನ್ನು ಜಯಿಸಿದ ಶಿವನ ಒಂದು ಅಂಶವಾಗಿದೆ. ಕಮರ್ಷಿಯಲ್ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನು ಅಬಚೂರ್ ಎಂಬ ಸಣ್ಣ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿದೆ. ಚಿತ್ರದಲ್ಲಿ KGF ಖ್ಯಾತಿ ಅರ್ಚನಾ ಜೋಶ್ ಜೊತೆಗೆ ಶ್ರೀಧರ್ ಖೆ, ಧರ್ಮೇಂದ್ರ ಊರ್ಸ್, ಯಶವಂತ್ ಶೆಟ್ಟಿ, ಕರ್ತಾ ಸಮಾಗ ಮತ್ತು ಸುಷ್ಮಿತಾ ಜೋಶಿ ಇತರರು ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು ಮತ್ತು ಮೂಡಿಗೆರೆಯಲ್ಲಿ ಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ನಿರ್ದೇಶಕ ಅಂಬರೀಷ್ ಅವರೇ ನಿರ್ವಹಿಸಿದ್ದಾರೆ. ಚಿತ್ರಕ್ಕೆ ಶಾಂತಕುಮಾರ್ ಬಂಡವಾಳ ಹೂಡಿದ್ದು, ಜೂಡಸ್ ಆಂಡಿ ಸಂಗೀತ ಸಂಯೋಜಿಸಿದ್ದು, ಎಸ್ ಹಾಲೇಶ್ ಛಾಯಾಗ್ರಹಣವಿದೆ. ಚಿತ್ರದ ಟೈಟಲ್ ಮತ್ತು ಪೋಸ್ಟರ್ನಿಂದ ಗಮನ ಸೆಳೆದಿದ್ದ ಕಾಲಾಂತಕ ಈಗ ತನ್ನ ಟೀಸರ್ನಿಂದಲೂ ಗಮನ ಸೆಳೆದಿದೆ. ಟೀಸರ್ ಮೂಲಕ ಅಂಬರೀಷ್ ಒಂದು ವಿಶಿಷ್ಟ ಜಾನರ್ನ ಚಿತ್ರವನ್ನು ನೀಡುವ ಕುರುಹು ನೀಡುವುದರ ಮೂಲಕ ಚಿತ್ರದ ಬಗೆಗಿನ ನಿರೀಕ್ಷೆ ಹೆಚ್ಚಿಸಿದ್ದಾರೆ. ನಾನ್ಲಿಯಾರ್ ಚಿತ್ರಕಥೆಯ 9ನೇ ದಿಕ್ಕು. ಚಿತ್ರಕ್ಕೆ DBoss ನರೇಶನ್. ಆ ಕರಾಳ ರಾತ್ರಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ವಿಶಿಷ್ಟ ಚಾಪು ಮೂಡಿಸಿದ ದಯಾಳ್ ಪದ್ಮನಾಭನ್ ರಂಗನಾಯಕಿಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಈಗ ದಯಾಳ್ ಲೂಸ್ ಮಾದ ಯೋಗಿಗಾಗಿ 9ನೇ ದಿಕ್ಕು ಚಿತ್ರ ಮಾಡಿ ಮುಗಿಸಿದ್ದಾರೆ. ಸುದ್ದಿ ಇದಲ್ಲ, ದಯಾಳ್ 9ನೇ ದಿಕ್ಕಿಗೆ ಕನ್ನಡ ಚಿತ್ರರಂಗದ ದಿಕ್ಕು ಬದಲಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಕರೆತಂದಿದ್ದಾರೆ. ಯೋಗಿ ದಯಾಳ್ ಕಾಂಬಿನೇಷನ್ನ ಆಕ್ಷನ್ ಥ್ರಿಲ್ಲರ್ ಚಿತ್ರಕ್ಕೆ ದರ್ಶನ್ ಹಿನ್ನೆಲೆ ಧ್ವನಿ ನೀಡಿದ್ದಾರೆ. ಚಿತ್ರದ ಆರಂಭ ಮತ್ತು ಕೊನೆಯಲ್ಲಿ ದರ್ಶನ್ ಧ್ವನಿ ನೀಡಿದ್ದಾರೆ. ಜನವರಿ 15 ರಿಲೀಸ್ ಆಗಲಿರುವ ಟೀಸರ್ನಲ್ಲೂ ದರ್ಶನ್ ಧ್ವನಿಯನ್ನು ಕೇಳಬಹುದು. ಮಣಿಕಾಂತ್ ಗದ್ರಿ ಸಂಗೀತ ನೀಡಿರುವ ಈ ಚಿತ್ರ ಇನ್ನೇನು ಈ ತಿಂಗಳಾಂತ್ಯಕ್ಕೆ ಸೆನ್ಸಾರ್ ಮುಗಿಸಿಕೊಂಡು ಫೆಬ್ರವರಿ 2 ವಾರದಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ರಂಗನಾಯಕಿ ಚಿತ್ರದ ಮೂಲಕ ತಾನೊಬ್ಬಳು ಪ್ರಬುದ್ಧ ನಟಿ ಎಂದು ಪ್ರೂವ್ ಮಾಡಿದ್ದ ಅದಿತಿ ಪ್ರಭುದೇವ್ ನಾಯಕನಿಗೆ ಸರಿಯಾದ ದಿಕ್ಕು ತೋರಿಸುವ ನಾಯಕಿ. ನಿರ್ದೇಶನದ ಜೊತೆಗೆ ನಿರ್ಮಾಣದ ಹೊಣೆಯನ್ನು ದಯಾಳ್ ಹೊತ್ತಿದ್ದಾರೆ. ಅವರಿಗೆ ಗುರು ದೇಶಪಾಂಡೆ ಮಾಲೀಕತ್ವದ ಜಿ ಸಿನಿಮಾಸ್ ಮತ್ತು ಚೆನ್ನೈ ಮೂಲದ K9 ಸ್ಟುಡಿಯೋ ನಿರ್ಮಾಣದಲ್ಲಿ ಸಾಥ್ ನೀಡಿವೆ.
ನಟ ಪ್ರಮೋದ್ ಶೆಟ್ಟಿ ಮೊದಲ ಬಾರಿಗೆ ಪ್ರಧಾನ ಪಾತ್ರದಲ್ಲಿ ನಟಿಸಿರುವ ಒಂದು ಶಿಕಾರಿಯ ಕಥೆ ಚಿತ್ರ ರಿಲೀಸ್ಗೆ ಸಿದ್ಧವಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಈ ಚಿತ್ರಕ್ಕೆ ನವ ನಿರ್ದೇಶಕ ಸಚಿನ್ ಶೆಟ್ಟಿ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಅವರೊಂದಿಗೆ ಸಿರಿ, ಪ್ರಹ್ಲಾದ್, ಪ್ರಸಾದ್, ಚೆರ್ಕಾಡಿ, ಎಂಕೆ ಮಠ, ಅಭಿಮನ್ಯು, ಪ್ರಜ್ವಲ್, ಶ್ರೀಪ್ರಿಯಾ ಮೊದಲಾದವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಚಿತ್ರವನ್ನು ವೀಕ್ಷಿಸಿದ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಚಿತ್ರಕ್ಕೆ UA ಪ್ರಮಾಣ ಪತ್ರ ನೀಡಿ ಬಿಡುಗಡೆಗೆ ಅಸ್ತು ಎಂದಿದೆ. ಚಿತ್ರ January 24 ರಾಜ್ಯಾದ್ಯಂತ ರಿಲೀಸ್ ಆಗಲಿದೆ. ದರ್ಶನ್ ಅಭಿನಯದ ರಾಬೋಟ್ ಚಿತ್ರದಲ್ಲಿ ಈ ಬ್ಯೂಟಿ ಕೂಡ ಇರ್ತಾರೆ ಗುರು. 2019 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತೂ ಹ್ಯಾಟ್ರಿಕ್ ಹಿಟ್ ಕೊಟ್ಟರು. ಯಜಮಾನ, ಕುರುಕ್ಷೇತ್ರ, ಒಡೆಯ ಚಿತ್ರಗಳು ಯಶಸ್ವಿಯಾದ ಮೇಲೆ ದಾಸ ದರ್ಶನ್ ಕೈಗೆತ್ತಿಕೊಂಡ ಸಿನಿಮಾ ರಾಬೋಟ್. ತರುಣ್ ಸುಧೀರ್ ನಿರ್ದೇಶನ ಮಾಡುತ್ತಿರುವ ರಾಬೋಟ್ ಚಿತ್ರದ ಚಿತ್ರೀಕರಣ ಸದ್ಯ ಬಿರುಸಿನಿಂದ ಸಾಗುತ್ತಿದೆ. ಪುಣ್ಯಕ್ಷೇತ್ರ ವಾರಣಾಸಿಯಲ್ಲಿ ರಾಬೋಟ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ. ರಾಬೋಟ್ ಚಿತ್ರದಲ್ಲಿ ದರ್ಶನ್ ಜೊತೆಗೆ ಕನ್ನಡತಿ ಆಶಾ ಭಟ್ ಜೋಡಿಯಾಗಿ ನಟಿಸುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಸರ್ಪ್ರೈಸ್ ಏನು ಅಂದರೆ, ಸಿನಿಮಾದಲ್ಲಿ ದರ್ಶನ್ಗಾಗಿ ಆಶಾ ಭಟ್ ಜೊತೆಗೆ ಮತ್ತೋರ್ವ ನಾಯಕಿ ಕೂಡ ಇರಲಿದ್ದಾರೆ. ಯಾರಪ್ಪ ನಾಯಕಿ ಅಂದರೆ, ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದ ನಟಿ ಸೋನಲ್ ಮಂತೆರೋ. ಹೌದು, ಪಂಚತಂತ್ರ ಚಿತ್ರದಲ್ಲಿ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಸೋನಲ್ ಮಂತೆರೋ ಇದೀಗ ರಾಬೋಟ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ಗೆ ನಾಯಕಿಯಾದ ರಚಿತಾ ರಾಮ್, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮತ್ತೊಂದು ಹೊಸ ಸಿನಿಮಾವನ್ನು ಒಪ್ಪಿಕೊಂಡಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುತ್ತಿರುವ ರಚಿತಾ ರಾಮ್ ಇತ್ತೀಚೆಗಷ್ಟೇ ರಿಷಿ ನಟನೆಯ ಸೀರೆ ಎಂಬ ಸಿನಿಮಾದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ಆಯ್ಕೆಯಾಗಿದ್ದರು. ಇದೀಗ ವೀರಂ ಸಿನಿಮಾದಲ್ಲಿ ರಚಿತಾ ರಾಮ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾದ ನಾಯಕ ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ರ ಲವರ್ ಪಾತ್ರದಲ್ಲಿ ರಚಿತಾ ರಾಮ್ ನಟಿಸಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.